ಅಷ್ಟಕ್ಕಾಗಿ ನನ್ನ ಜನಗಳಿಗಾಗಿ ನಾನು ವೈಯಕ್ತಿಕ ಜೀವನ ತ್ಯಾಗ ಮಾಡಿ ಒಂದು ವರ್ಷಗಳ ಕಾಲ ಭಿಕ್ಷೆ ಬೇಡಿ ಊಟ ಮಾಡುವ ಮೂಲಕ ನಾನು ಯಾದಗಿರಿ ಮತಕ್ಷೇತ್ರದ ಪ್ರತಿಯೊಂದು ಹಳ್ಳಿಗೂ ನಾನು ಭಿಕ್ಷೆ ಬೇಡಿ ಊಟ ಒಂದೊಂದು ಹಳ್ಳಿಯಲ್ಲಿ ಒಂದು ದೇವಸ್ಥಾನಗಳಲ್ಲಿ ಮಲ್ಕೊಂಡು ಅಲ್ಲಿರ್ತಕ್ಕಂಥ ಜನಗಳಲ್ಲಿ ಒಂದೊಂದು ರೂಪಾಯಿ ಕಾಯಿನನ್ನು ಕಲೆಕ್ಟ್ ಮಾಡ್ತಾ ನಾನಿಂದು ಯಾದಗಿರಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಆ 10,000 ರೂಪಾಯಿ ಕಾಯಿನ್ಗಳನ್ನು ಚುನಾವಣಾ ಅಧಿಕಾರಿಗಳಿಗೆ ಸಲ್ಲಿಸಿದ್ದು ನನ್ನ ಮುಂದಿನ ರಾಜಕೀಯ ಜೀವನ ನನ್ನ ವೈಯಕ್ತಿಕ ಜೀವನವನ್ನು ಒಂದು ವರ್ಷಗಳ ಕಾಲ ನನ್ನ ಜೀವನವಿಡೀ ನನ್ನ ಮನೆಯ ಮೆಟ್ಟಲು ತುಳಿಯದೆ ನಾನು ಒಂದು ಸ್ವಾಮಿ ವಿವೇಕಾನಂದ ಆಶ್ರಮವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ. ಆ ಆಶ್ರಮದ ಮೂಲಕ ನನ್ನ ಸಾಯುವರೆಗೂ ನನ್ನ ಜನಗಳ ವಿದ್ಯಾದಾನ ಆಗಲಿ, ಮಕ್ಕಳ ಶಿಕ್ಷಣದ ಅವಶ್ಯಕತೆ ಆಗಲಿ, ಎಲ್ಲ ಒಂದು ವೈಯಕ್ತಿಕ ಜೀವನವನ್ನು ತ್ಯಾಗ ಮಾಡುವ ಮೂಲಕ ರಾಜಕೀಯವನ್ನು ಪ್ರವೇಶ ಮಾಡ್ತಿದ್ದೇನೆ.